ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವೀಡಿಯೋದಲ್ಲಿ ಆಲ್ರೆಡಿ ಏನು ವೀಡಿಯೋ ಅಂತ ಆಲ್ರೆಡಿ ತಂಬ್ನೇಲ್ ನೋಡಿದಾಗಲೇ ಗೊತ್ತಾಗಿರುತ್ತೆ ನಿಮಗೆ. ಇವತ್ತಿನ ನನ್ನ ವೀಡಿಯೋದಲ್ಲಿ ನಮ್ಮ ಅತ್ತಿಗೆ ಪಾಪು ಬರ್ಡೇಗೆ ನಾವು ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಹೇಗೆಲ್ಲ ಆಯಿತು ಎಲ್ಲ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಇವತ್ತಿನ ವೀಡಿಯೋ ಶುರು ಮಾಡೋಣ. ನಾವು ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರಗೆ. ಹಾಗೆ ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನಮ್ಮ ಪಾಪು ಇರೋದು ಚಿಕ್ಕಬಳ್ಳಾಪುರದಲ್ಲಿ. ಹಾಗಾಗಿ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಮಗೆ ಚಿಕ್ಕಬಳ್ಳಾಪುರ ಒಂದು 60 kilometers ಅಷ್ಟೇ ಆಗೋದು. ಸೊ ಇಬ್ಬರು ರಜಾ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹಳಿಯ ಬರ್ಡೇ ಆಗಿದ್ದು August 15th ಇಂಡಿಪೆಂಡೆನ್ಸ್ ಡೇ ದಿನ ಇವತ್ತು ವೀಡಿಯೋ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಯಾಕಂದರೆ ತುಂಬಾ ವೀಡಿಯೋಸ್ ಇತ್ತು, ಹಾಗಾಗಿ ಅದೆಲ್ಲ ಎಡಿಟ್ ಮಾಡಿ ಹಾಕೋದು. ಹಾಗೆ ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ನನ್ನ ಫ್ರೀ ಟೈಮಲ್ಲಿ ನಾ ಈ ಒಂದು ವ್ಲಾಗ್ನ ಮಾಡ್ತಾ ಇರೋದ್ರಿಂದ ಸೊ ಕೆಲವೊಂದು ಟೈಮಲ್ಲಿ ಲೇಟ್ ಆಗುತ್ತೆ. ಹಾಗಾಗಿ ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ಪಾಪು ಬರ್ಡೇ, ಹಾಗಾಗಿ ಇವಾಗ ಶೇರ್ ಮಾಡ್ತಿದ್ದೀನಿ. ಎಲ್ರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ. ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ವಾಚ್ ಮಾಡಿ, ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾವು ಹೊರಟಿದ್ದು 11:30 ಏನೋ ಅಂತ ಅನಿಸುತ್ತೆ, ಬಟ್ ನಾವು ಆಗಸ್ಟಲ್ಲಿ 2:30 ಆಗೋಗಿತ್ತು. ಯಾಕಂತಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನಾವು ರೂಟ್ ಮ್ಯಾಪ್ ಹಾಕ್ಕೊಂಡು ನಿಧಾನಕ್ಕೆ ಎಲ್ಲ ಕಡೆ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಆಲ್ರೆಡಿ ಮೋಡ ಆಗಿತ್ತು, ಹಾಗಾಗಿ ಈ ಥರ ವಾತಾವರಣ ಅಲ್ಲಿತ್ತು, ತುಂಬಾ ಚೆನ್ನಾಗಿತ್ತು. ಮನೆಗೆ ಹೋಗೋಷ್ಟರಲ್ಲಿ 2:30 ಆಗೋಯ್ತು. ಆಲ್ರೆಡಿ ನಮ್ಮ ಅತ್ತಿಗೆ ಅಡುಗೆ ಎಲ್ಲ ಮಾಡಿಟ್ಟಿದ್ರು, ಮಶ್ರೂಮ್ ಬಿರಿಯಾನಿ, ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಊಟ ಮಾಡ್ಕೊಂಡು ಸಂಜೆ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಆಯಿತು. ಅವನು ತುಂಬಾ ಖುಷಿಯಾಗಿದ್ದ ಅವನ ಬರ್ಡೇಗೆ. ಸೊ ನಾವು ಎಲ್ಲರೂ ಹೋಗಿರೋದ್ರಿಂದ ಸಖತ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದ. ಮಾಡು ಮಾಡೋ ಚರಿ. ಈಗ ಕುತ್ಕೊಂಡು ಮಾಡ್ತಿದ್ದಲ್ಲ ಹಂಗೆ ಮಾಡು. ಏನು ಗಿಫ್ಟ್ ತರಬೇಕು ಅನ್ನೋದೇ ನಮ್ಗೆ ಐಡಿಯಾ ಬರಲಿಲ್ಲ, ಬಟ್ ಗರ್ಲ್ ಬೇಬಿ ಆದರೆ ಏನಾದರೂ ಒಂದು ತೊಗೊಂಡು ಹೋಗ್ಬೋದಲ್ವಾ. ಸೊ ಇವ್ನು ಏನು ಇಷ್ಟ ಅಂತ ಗೆಸ್ ಮಾಡಿ ತೊಗೊಂಡು ಬಂದಿದ್ದೀನಿ. ಕಾರ್ ಏನಕ್ತಾರಣ ನೋಡಿ
ಏನೋ ನನಗೆ ಗೊತ್ತಾಗಲಿಲ್ಲ ಕಣಪ್ಪ. ಓಪನ್ ಮಾಡು. ಅವ್ನು ಗಿಫ್ಟ್ನ ಕರೆಕ್ಟಾಗಿ ಗೆಸ್ ಮಾಡ್ದ, ಎಲ್ರಿಗೂ ಶಾಕ್ ಆಯಿತು ಹೇಗೆ ಇವನು ಗೆಸ್ ಮಾಡ್ದ ಅಂತ. ಕೆಳಗಡೆ ಹೋಗುತ್ತದು, ಕೆಳಗಡೆ ಓಡಿಸು, ಅದನ್ನ ಒಳಗಡೆ ಇಡು. ಇಲ್ಲ ನಾನು ಹಂಗೆ ಹೌದಾ, ನನಗೆ ಐಡಿಯಾನೆ ಓಡ್ಲಿಲ್ಲ, ನನಗೆ ಟೈಮ್ ಬೇರೆ ಇರ್ಲಿಲ್ವಾ. ಕೆಳಗಡೆ ಓಡಿಸು, ಕೆಳಗಡೆ ಓಡಿಸು, ಕೆಳಗಡೆ ಓಡಿಸು, ಬಿಡು ತಳ್ಳು ಅಷ್ಟೇ ಆಗುತ್ತೆ. ಅವನಿಗೆ ಕಾರ್ ಅಂದ್ರೆ ಸಖತ್ ಕ್ರೇಜು ಕಾರಲ್ಲಿ. ಹಾಗಾಗಿ ಅವನು ಕಾರ್ ಜಾಮೆಟ್ರಿ ಆಲ್ರೆಡಿ ಅವ್ರ ಪಪ್ಪನ ಕೇಳಿದ್ನಂತೆ. ನನಗೂ ಗೊತ್ತಿಲ್ಲ, ನಾನು ಹಾಗೆ ಗೆಸ್ ಮಾಡಿ ತಗೊಂಡು ಬಂದಿದ್ದೆ ಅವನಿಗೆ. ನೆಕ್ಸ್ಟು ಅವ್ರ ಪಪ್ಪನ ಕಡೆಯಿಂದ ಗಿಫ್ಟ್ ಇವನಿಗೆ ಸೈಕಲ್ ಬಂದಿದೆ ನೋಡಿ, ಎಷ್ಟು ಸೂಪರಾಗಿದೆ. ಸೊ ಅವ್ನು ತುಂಬಾ ಇಷ್ಟಪಟ್ಟು ಹೇಳ್ತಾ ಇದ್ದಂತೆ ಸೈಕಲ್ ಬೇಕು ಅಂತ. ಹಾಗಾಗಿ ಅವ್ರಿಗೆ ಸೈಕಲ್ ಗಿಫ್ಟ್ ಮಾಡಿದ್ದಾರೆ. ಅವ್ರ ಮಾವ ಅಂದರೆ ಅವನಿಗೆ ತುಂಬಾ ಇಷ್ಟ. ಹಾಗಾಗಿ ಅವ್ರ ಮಾವನ ಜೊತೆ ಇದ್ದ, ಬಂದ ಹೋದಾಗಿಂದ ನಮ್ಮ ಜೊತೆನೆ ಬರಲಿಲ್ಲ ಅವನು, ಅವ್ರ ಜೊತೆನೇ ಇದ್ದ, ಆಟ ಆಡಿಕೊಂಡು ಅವರು ಇಷ್ಟೋ ದಿನದ ಮೇಲೆ ಸಿಕ್ಕಿದ್ದಾನೆ ಅಂತೇಳ್ಬಿಟ್ಟು ಮುದ್ದು ಮಾಡ್ತಾ ಇದ್ದಾರೆ. ಸೆಲೆಬ್ರೇಷನ್ ಎಲ್ಲ ಆಯಿತು. ಹಾಗೆ ನಮ್ಮ ಅತ್ತೆ ಎಲ್ರಿಗೂ ಕೇಕ್ ಕಟ್ ಮಾಡಿ ಕೊಡ್ತಾ ಇದ್ರು, ಖಾರ ಹಾಗೆ ಕೇಕ್. ಎಲ್ಲರೂ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬಾ ಸಾಫ್ಟಾಗಿ ಎಮ್ಮಿಯಾಗಿತ್ತು, ಸಖತ್ತಾಗಿತ್ತು ಪೈನಾಪಲ್ ಕೇಕ್. ತುಂಬ ಆಪ್ಷನ್ ಇತ್ತು ಅವನಿಗೆ ಗಿಫ್ಟ್ ಮಾಡೋವಂಥದ್ದು. ಬಟ್ ನನಗೇನು ಇತ್ತು ಮೈಂಡಲ್ಲಿ ಅಂದರೆ, ನಾವೇನಾದರೂ ಕೊಟ್ಟರೆ ಅವನ ಜೊತೆನೇ ಇರಬೇಕು ಅನ್ನೋದೊಂದಿತ್ತು. ಹಾಗಾಗಿ ಅವನಿಗೆ ಕಾರ್ ಅಂದರೆ ಸಖತ್ ಇಷ್ಟ. ಹಾಗಾಗಿ ಕಾರಲ್ಲಿ ಜಾಮೆಟ್ರಿ ಬಂದಿದೆಯಲ್ಲ ಅಂತ ನನಗೂ ಗೊತ್ತಿಲ್ಲ. ಸೊ ನಾನು ಹೋಗಿ ಗಿಫ್ಟ್ ಶಾಪಲ್ಲಿ ನೋಡಿದಾಗ ಇದು ಸಿಕ್ತು ನನಗೆ. ಅಮ್ಮಮ್ಮ ಐತೆ ಬರಪ್ಪ. ಬರಪ್ಪ
ನಮ್ಮತ್ತೆ ವಿಡಿಯೋ ಕಾಲ್ ಮಾಡಿದ್ರು, ಹಾಗೆ ಅವ್ರ ಮೊಮ್ಮಗನ ಜೊತೆ ಮಾತಾಡಿಕೊಂಡು ನಾವು ಕೂಡ ಮಾತಾಡ್ತಾ ಇದ್ವಿ. ಹಾಗೆ ನಮ್ಮತ್ತೆ ನೈಟ್ ಡಿನ್ನರ್ಗೆ ಪನ್ನೀರ್ ಗ್ರೇವಿ ಮಾಡಿ ಪರೋಟ ಮಾಡಿದ್ರು. ಸಖತ್ ಎಮ್ಮಿಯಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಸೇಮ್ ಡಾಬಾ ಸ್ಟೈಲಲ್ಲೇ ಮಾಡಿದ್ರು. ನನಗೆ ಈ ಒಂದು ರೆಸಿಪಿನ ಶೇರ್ ಮಾಡಿ ಅಂತ ಹೇಳಿದ್ದೀನಿ. ಸೊ ನನಗೆ ನೆಕ್ಸ್ಟ್ ಏನಾದರೂ ನಮ್ಮನೆ ನಾನು ಮಾಡಿದ್ರೆ ಅವ್ರ ಹತ್ರ ರೆಸಿಪಿ ಹೇಳಿಸ್ಕೊಂಡು ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸಖತ್ ಟೇಸ್ಟಿಯಾಗಿತ್ತು, ನಾನು ಯಾವತ್ತೂ ತಿಂದೇ ಇರಲಿಲ್ಲ ಈ ರೀತಿ. ಹಾಗಾಗಿ ತುಂಬಾ ಟೇಸ್ಟಿಯಾಗಿ ಎಮ್ಮಿಯಾಗಿ ಮಾಡಿದ್ರು. ಆಗಲ್ಲ ಹೊಡೆದೋಗುತ್ತೆ. ಮಧ್ಯೆ ಕ್ಲಿಕ್ ಮಾಡಪ್ಪ. ಇಲ್ಲಿ ಇಲ್ಲಿ ನೆಕ್ಸ್ಟ್ ಡೇ ನಮ್ಮಿಬ್ಬರಿಗೂ ಆಫೀಸ್ ಕೂಡ ಇತ್ತು. ಹಾಗೆ ಬೆಳಗ್ಗೆನೆ 5:30 ಹೊರಟ್ಬಿಟ್ವಿ ನಾವು. ಆಲ್ರೆಡಿ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ವಿ. ತುಂಬಾ ಗಾಳಿ ಚಳಿ ಎಲ್ಲ ಇತ್ತು. ಹಾಗಾಗಿ ನಮ್ಮ ಹಸ್ಬೆಂಡ್ಗೇನೆ ಹೆಲ್ಮೆಟ್ ಇತ್ತು, ನನಗೂ ಇತ್ತು ಹೆಲ್ಮೆಟ್ಟು, ಬಟ್ ನಂಗೆ ಹಾಕೊಳಕ್ಕೆ ಇಷ್ಟ ಆಗಿಲ್ಲ. ಹಾಗೆ ನಮ್ಮ ಅದಕ್ಕೆ ಒಂದು ವೇಲ್ ಕೊಟ್ಟಿದ್ರು, ಇದನ್ನಾದ್ರೂ ಹಾಕ್ಕೊಂಡು ಹೋಗು ತುಂಬಾ ಚಳಿ ಇರುತ್ತೆ ಅಂತ. ಹಾಗಾಗಿ ಅವ್ರ ವೇಲ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಅವರ ವೇಲ್ ಕೊಟ್ಟಿಲ್ಲ ಅಂದರೆ ತುಂಬಾ ಚಳಿ ಆಗೋದು, ಅವ್ರು ಹೇಳಿದ ನಿಜಾನೇ. ಹಾಗಾಗಿ ಅವ್ರ ವೇಲ್ ಕೊಟ್ಟಿದ್ದು ತುಂಬಾ ಹೆಲ್ಪ್ ಆಯ್ತು ನನಗೆ. ಆಲ್ರೆಡಿ ಹತ್ತತ್ರ ರೀಚ್ ಆದ್ವಿ. ಮನೆಗೆ ಹೋದ್ಮೇಲೆ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಇವಾಗ ತೋರಿಸ್ತಾ ಇದ್ದೀನಿ. ನಾವು ಫಸ್ಟ್ ಟೈಮ್ ನಾವಿಬ್ಬರು ಹೋಗಿರೋದ್ರಿಂದ ನನಗೆ ಸ್ಯಾರಿ, ನಮ್ಮ ಹಸ್ಬೆಂಡ್ಗೆ ಪ್ಯಾಂಟು ವಿತ್ ಶರ್ಟು ಎಲ್ಲ ಕೊಟ್ಟಿದ್ರು. ತುಂಬಾ ಇಷ್ಟ ಆಯಿತು ನನಗೆ ಸ್ಯಾರಿ. ನಂಗೆ ಈ ಥರ ಸಾಫ್ಟ್ ಸ್ಯಾರಿ ಅಂದರೆ ತುಂಬಾ ಇಷ್ಟ. ಬಾರ್ಡರ್ ಸ್ಯಾರಿ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ನನಗೆ ಇಷ್ಟವಾಗಿರೋದೇ ಇಷ್ಟವಾದ ಕಲರ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನನಗೆ ಪಿಂಕ್ ಕಲರ್ ಅಂದರೆ ತುಂಬಾ ಇಷ್ಟ. ನೋಡಿ, ದೇವನಹಳ್ಳಿಲಿ ತೊಗೊಂಡು ಬಂದಿದ್ದಾರೆ, ತುಂಬಾ ಚೆನ್ನಾಗಿದೆ ಕ್ಲಾತು. ಸೊ ನೀವ್ಯಾರಾದರೂ ದೇವನಹಳ್ಳಿ ರೂಟ್ ಏನಾದರೂ ಇದ್ದರೆ ಅಲ್ಲಿ ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ನಂಗೆ ಸಖತ್ ಇಷ್ಟ ಆಯಿತು. ಸೊ ಇದು ಬ್ಲೌಸ್ ಸ್ಟಿಚ್ ಮಾಡಿಸಿದಾಗ ನಾನು ಇದು ಫುಲ್ ಸ್ಯಾರಿ ಫೋಟೋಸ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಹಸ್ಬೆಂಡ್ಗೆ ಪ್ಯಾಂಟ್ ವಿತ್ ಶರ್ಟ್ ತೊಗೊಂಡು ಬಂದಿದ್ದರು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಟ್ರೆಂಡಲ್ಲಿ ತೊಗೊಂಡು ಬಂದಿದ್ರಂತೆ. ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ನನಗೂ ಕೂಡ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಟ್ರೆಂಡಲ್ಲಿ ಇನ್ನೊಂದು ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದರೆ ನಿಜವಾಗ್ಲೂ ನಿಮಗೆ ಶೇರ್ ಮಾಡ್ತೀನಿ. ಸೊ ಅದ್ರ ಜೊತೆ ನಮಗೆ ಸ್ನ್ಯಾಕ್ಸ್ ಸ್ವಲ್ಪ ಕೊಟ್ಟು ಕಳಿಸಿದ್ರು. ನಮ್ಮ ಹಸ್ಬೆಂಡ್ಗೆ ಇದಂದರೆ ತುಂಬಾ ಇಷ್ಟ, ಕಡಲೆ ಬೀಜ. ಹಾಗಾಗಿ ಇದನ್ನು ಕೊಟ್ಟಿದ್ದಾರೆ. ಇವತ್ತು ಬಂದು ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ವಾ, ಸೊ ಇಂಡಿಪೆಂಡೆನ್ಸ್ ಡೇ ನೆಕ್ಸ್ಟ್ ಡೇನೇ. ಸೊ ಅವರು ಲಕ್ಷ್ಮಿ ಕೂರಿಸ್ತಾ ಇದ್ರು, ನಮ್ಗೆ ಇರೋದಕ್ಕೆ ತುಂಬಾ ಇದು ಮಾಡಿದ್ರು, ಫೋರ್ಸ್ ಮಾಡಿದ್ರು. ಬಟ್ ನಮಗೆ ರಜಾ ಇರಲಿಲ್ಲಲ್ಲ, ಹಾಗಾಗಿ ಬಂದ್ಬಿಟ್ಟು. ಸೊ ಲಕ್ಷ್ಮಿಗೆ ರವೆ ಉಂಡೆ ಎಲ್ಲ ಮಾಡಿದ್ರು ನಮ್ಮ ಅದಕ್ಕೆ. ಪಾಪ ಅವ್ರಿನ ಪೂಜೆಗೆ ಇಟ್ಟೆಲ್ಲ ಆಲ್ರೆಡಿ ನಮಗೇನೆ ಕೊಟ್ಟು ಕಳಿಸಿದ್ರು. ಎಷ್ಟಿದ್ರು ಇರಲಿಲ್ಲ ಅಲ್ವಾ ನಾವು, ಹಂಗಾಗಿ. ಸೊ ಎಷ್ಟಾಯಿತು ಪಾಪ ಅಷ್ಟು ಕೊಟ್ಟು ಕಳಿಸಿದ್ದಾರೆ. ಇದ್ರ ತುಂಬ ಕೇಕ್ ಕೂಡ ಕೊಟ್ಟು ಕಳಿಸಿದ್ರು. ನಾನು ಆಲ್ರೆಡಿ ಇಷ್ಟು ತಿಂದು ನಮ್ಮ ಹಸ್ಬೆಂಡ್ಗೆ ಇಷ್ಟು ಉಳಿಸಿದ್ದೆ. ಕೇಕ್
ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದೆ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇಲ್ಲೆಲ್ಲ ನಾನು ಫೋಟೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.